ಪ್ರಿಯರೇ, ತಮಗೆಲ್ಲರಿಗೂ ಪ್ರಭು ಯೇಸುವಿನ ನಾಮದಲ್ಲಿ ಸುವಾರ್ತೆಯ ಸಂದೇಶ. ಅನುದಿನದ ಸುವಾರ್ತೆಯ ಮೇಲಿನ ಧ್ಯಾನಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ವಚನವನ್ನು ನಾವು ಆಲಿಸೋಣ. ಮತ್ತಾಯ 23 ವಾಕ್ಯ 27. ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಪರಿಸಾಯರೇ, ನಿಮಗೆ ಧಿಕ್ಕಾರ, ನೀವು ಸುನ್ನ ಬಳಿದ ಸಮಾಧಿಗಳು. ಹೊರನೋಟಕ್ಕೇನೋ ಅವು ಥಳಕಾಗಿವೆ, ಒಳಗೋ ಸತ್ತವರ ಮೂಳೆಗಳಿಂದಲೂ ಕೊಳಕಿನಿಂದಲೂ ತುಂಬಿವೆ. ಬಹಿರಂಗ ನೋಟಕ್ಕೆ ನೀವು ಸತ್ಪುರುಷರು, ಅಂತರಂಗದಲ್ಲಾದರೂ ಕಪಟ ಕಲ್ಮಶಗಳಿಂದ ತುಂಬಿದವರು. ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಧಿಕ್ಕಾರ, ನೀವು ಪ್ರವಾದಿಗಳಿಗೆ ಗೋರಿಗಳನ್ನು ಕಟ್ಟಿಸುತ್ತೀರಿ, ಸತ್ಪುರುಷರ ಸ್ಮಾರಕಗಳನ್ನು ಶೃಂಗರಿಸುತ್ತೀರಿ. ನಮ್ಮ ಪೂರ್ವಜರ ಕಾಲದಲ್ಲಿ ನಾವು ಇದ್ದಿದ್ದರೆ ಪ್ರವಾದಿಗಳ ರಕ್ತಪಾತದಲ್ಲಿ ಭಾಗಿಗಳಾಗುತ್ತಿರಲಿಲ್ಲ ಎಂದುಕೊಳ್ಳುತ್ತೀರಿ. ಹೀಗೆ ಪ್ರವಾದಿಗಳನ್ನು ಕೊಲೆ ಮಾಡಿದವರ ಪೀಳಿಗೆಗೆ ನೀವು ಸೇರಿದವರು ಎಂದು ನೀವೇ ಸಾಕ್ಷಿ ಕೊಡುತ್ತೀರಿ. ಒಳ್ಳೆಯದು, ನಿಮ್ಮ ಪೂರ್ವಜರು ಪ್ರಾರಂಭಿಸಿದನು, ನೀವು ಹೀಗೇ ಪೂರ್ಣಗೊಳಿಸಿರಿ. ಪ್ರಭು ಕ್ರಿಸ್ತರ ಶುಭ ಸಂದೇಶವು, ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಇವತ್ತಿನ ವಚನ, ನಾವು ಸಮಾಧಿ ಕಟ್ಟುವವರು, ಬದುಕು ಕಟ್ಟುವವರು, ಇದರ ಮೇಲೆ ಧ್ಯಾನ ಮಾಡೋಣ. ಯೇಸುಸ್ವಾಮಿ ಇವತ್ತು ಫರಿಸಾಯರನ್ನು ಧರ್ಮಶಾಸ್ತ್ರಿಗಳನ್ನು ಕಟುವಾದ ಮಾತಿನಿಂದ ಟೀಕಿಸ್ತಾರೆ. ಎಲೈ ಸುನ್ನ ಬಳಿದ ಸಮಾಧಿಗಳೇ ಅಂತ ಹೇಳ್ತಾರೆ. ಇದರ ಅರ್ಥವೇನೆಂದು ತಿಳಿದುಕೊಳ್ಳಲು, ನೀವು ಪಿರಮಿಡ್ ಜಗತ್ತಿನ ದೊಡ್ಡ ಅದ್ಭುತ ಅಂತ ನಾವು ಹೇಳ್ತೇವೆ. ಎಷ್ಟೇ ದೊಡ್ಡದಿರಲಿ ಪ್ರಿಯರಿ, ಅದರ ಒಳಗಡೆ ಸತ್ತ ಹೆನ ಇದೆ ತಾನೆ? ಹೊರಗಡೆ ಬಹಳ ಸುಂದರವಾಗಿ, ಅದೊಂದು ಅದ್ಭುತ, ಒಳಗಡೆ ಯಾರದೊಬ್ಬರು ಹೆನ ಇದೆ. ಪ್ರಿಯರೇ, ಪ್ಯಾಲೆಸ್ತೀನ್ ದೇಶದಲ್ಲಿ ಈ ಸಮಾಧಿಗಳು ರಸ್ತೆಯ ಪಕ್ಕದಲ್ಲಿ ಇರ್ತಿದ್ದವು. ವರ್ಷಕ್ಕೊಮ್ಮೆ ಜೆರುಸಲೇಮ್ ದೇವಾಲಯದ ಹಬ್ಬ ಆಗುವಾಗ ಜನ ನಡ್ಕೊಂಡು ದೇವಾಲಯಕ್ಕೆ ಹೋಗ್ತಾ ಇದ್ರು. ಪ್ರಿಯರೇ, ದೇವಾಲಯಕ್ಕೆ ಹೋಗುವಾಗ ಸಮಾಧಿಗಳನ್ನು ಅವರು ತುಳಿದ್ರು ಅಥವಾ ಮುಟ್ಟಿದ್ರು, ಅವರು ಮೈಲಿಗೆ ಹಾಕ್ತಿದ್ರು. ಅದಕ್ಕಾಗಿ ಹೋಗುವಾಗ ಜನರು ಯಾರು ಸಮಾಧಿಯನ್ನು ಮುಟ್ಟದಿರಲಿ ಎಂಬ ಕಾರಣಕ್ಕೆ ಅದಕ್ಕೆ ವರ್ಷಂ ಪ್ರತಿ ಸುನ್ನವನ್ನು ಬಳಿಯುತ್ತಿದ್ರು, ಬಿಳಿಯಾಗಿ ಕಾಣುತ್ತಿದ್ದರು. ಯೇಸುಸ್ವಾಮಿ ಆ ಸುನ್ನ ಬಳಿದ ಸಮಾಧಿಯನ್ನು ನೋಡುತ್ತಾ ಈ ಕಪಟ ಧರ್ಮಶಾಸ್ತ್ರಿಗಳನ್ನು ಖಂಡಿಸ್ತಾ ಇದ್ದಾರೆ. ಎಲೆ ಸುನ್ನ ಬಳಿದ ಸಮಾಧಿಗಳೇ. ಪ್ರಿಯರೇ, ಇವತ್ತು ನಾವು ಮುಖವಾಡ ಧರಿಸುವ ಪ್ರಪಂಚದಲ್ಲಿದ್ದೇವೆ. ಯಾರು ಹೇಗೆ ಎಂದು ಹೇಳಲಿಕ್ಕೂ ಆಗುವುದಿಲ್ಲ ಮುಖವಾಡ. ಲೂಕನ ಸುವಾರ್ತೆ 6:26, ಜನರಿಂದ ಹೊಗಳಿಸಿಕೊಳ್ಳುವಾಗ ನಿಮಗೆ ಧಿಕ್ಕಾರ ಅಂತ ಯೇಸುಸ್ವಾಮಿ ಹೇಳಿದರು. ಜನರಿಂದ ಹೊಗಳಿಕೆ ಬೇಕು ನಮಗೆ. ನಾವು ಯಾವ ಮುಖವಾಡವನ್ನು ಧರಿಸಲಿಕ್ಕೂ ಸಿದ್ಧರಿದ್ದೇವೆ. ನಮ್ಮ ನೈಜ ಸ್ವಭಾವವನ್ನು ಜಗತ್ತಿಗೆ ತೋರಿಸಿಕೊಂಡ್ರೆ ಜನ ಏನು ಹೇಳ್ತಾರೋ ಎನ್ನುವ ಭಯ. ಆದ್ದರಿಂದ ಮತ್ತೆಯ 7:15, ಹೊರಗೆ ಕುರಿವೇಷದಲ್ಲಿ ಒಳಗೆ ಇವರು ಕಿತ್ತು ತಿನ್ನುವ ತೋಳಗಳು. ಹೊರಗೆ ಕುರಿವೇಷದಲ್ಲಿ ಇರುವಂಥ ಮತ್ತು ಒಳಗಡೆ ಕಿತ್ತು ತಿನ್ನುವ ತೋಳಗಳಂತಿರುವಂಥ ವ್ಯಕ್ತಿಗಳು ನಾವಾಗುವವರಿದ್ದೇವೆ ಕೆಲವೊಮ್ಮೆ. ಆದ್ದರಿಂದ ಪ್ರಿಯರೇ, ಇವತ್ತು ಮದರ್ ತೆರೇಸಾ, ಅಬ್ದುಲ್ ಕಲಾಂ ಇವರು, ಅವರ ಮುಖಗಳು ಅಷ್ಟು ಸೌಂದರ್ಯ ಭರಿತವಾಗಿಲ್ಲ, ಆದರೆ ಅವರ ಹೃದಯದ ಸೌಂದರ್ಯ ಬಹಳ ಒಳ್ಳೆಯದಿತ್ತು ಪ್ರಿಯರೇ. ಅದಕ್ಕಾಗಿ ಜನ ಅವರನ್ನು ಇವತ್ತಿಗೂ ಆಕರ್ಷಿಸುತ್ತಾರೆ. ಯಾಕೆಂದರೆ ಅವರು ಯಾವತ್ತೂ ಮುಖವಾಡ ಧರಿಸಲಿಲ್ಲ. ಯೇಸುಸ್ವಾಮಿ ಅತ್ಯಂತ ಶ್ರೇಷ್ಠ ಹಾಗೂ ಪರಿಶುದ್ಧ ವ್ಯಕ್ತಿ, ಎಲ್ಲೂ ಕೂಡ ಅವರು ಮುಖವಾಡ ಧರಿಸಲಿಲ್ಲ. ಯಾಕೆಂದರೆ ಮತ್ತಾಯ ಸುವಾರ್ತೆ 9:4, ಯೇಸು ಅವರ ಆಲೋಚನೆಗಳನ್ನು ಅರಿತುಕೊಂಡು ನೀವು ಮನಸ್ಸಿನಲ್ಲೇಕೆ ದುರಾಲೋಚನೆ ಮಾಡುತ್ತಿದ್ದೀರಿ. ಯೇಸುಸ್ವಾಮಿಗೆ ಮುಖವಾಡ ಧರಿಸಿದವರ ಒಳಗಿನ ಅಂತರಂಗ ಅವರಿಗೆ ತಿಳಿದಿತ್ತು. ಅದಕ್ಕಾಗಿ ಯೋಹಾನ 2:25, ಮಾನವನ ಅಂತರಂಗ ಅವರಿಗೆ ಬಹಿರಂಗವಾಗಿತ್ತು. ಅದರಿಂದ ಪ್ರಿಯರೇ, ದೇವರು ನೋಡುವುದು ಅಂತರಂಗವನ್ನು, ನಮ್ಮ ಮುಖವಾಡಗಳನ್ನಲ್ಲ. ಇಸ್ರೇಲ್ ಜನರು ಏನು ಮಾಡಿದರು? ಪ್ರವಾದಿಗಳನ್ನು ಕೊಲೆ ಮಾಡಿದರು, ಅದರ ನಂತರ ಅವರಿಗೆ ಸಮಾಧಿ ಕಟ್ಟಿದರು. ಪ್ರಿಯರೇ, ಇವತ್ತು ನಮ್ಮ ಕುಟುಂಬಗಳಲ್ಲಿ ನಮ್ಮ ಸಮಾಧಿಗಳನ್ನು ನೋಡಿ, ದೊಡ್ಡ ದೊಡ್ಡ ಸಮಾಧಿಗಳನ್ನು ನಾವು ಕಟ್ಟಿದ್ದೇವೆ. ಕೆಲವೊಮ್ಮೆ ಇಂಥ ವಿಪರ್ಯಾಸ ಅಂದರೆ, ಬದುಕಿರುವಾಗ ಜೀವನ ಕಟ್ಟಿಕೊಡಲಿಕ್ಕೆ ಪ್ರಯತ್ನಿಸಿದವರು ಅವರ ಸತ್ತ ಮೇಲೆ
ಅವರ ಸಮಾಧಿಗಳನ್ನು ಕಟ್ಟುವಂತೆ. ಪ್ರಿಯರೇ, ಈ ದಿವಸ ಯೇಸು ಆ ಕಾಲದ ಧಾರ್ಮಿಕ ನಾಯಕರನ್ನು ಈ ರೀತಿ ಕಟುವಾಗಿ ಖಂಡಿಸಲಿಕ್ಕೆ ಅವರಿಗೆ ಆತ್ಮಸ್ಥೈರ್ಯ ಇತ್ತು, ಧೈರ್ಯವಿತ್ತು. ಯಾಕೆಂದರೆ ಅವರು ಎಲ್ಲೂ ಕೂಡ ಅವರ ಮಾತಿನಲ್ಲಿ ಸಿಕ್ಕಿ ಬೀಳಲಿಲ್ಲ. ಮುಖವಾಡ ಧರಿಸಿದವರಿಗೆ ಉಸಿರುಗಟ್ಟದೆ ಮತ್ತು ಅವರು ಮಾತಿನಲ್ಲಿ ಸಿಕ್ಕಿ ಬೀಳ್ತಾರೆ. ಯೇಸು ಸ್ವಾಮಿ ಎಂದು ಉಸಿರುಗಟ್ಟಿಸುವಂಥ ವಾತಾವರಣದಲ್ಲಿ ಸಿಕ್ಕಿ ಬೀಳಲೇ ಇಲ್ಲ. ಯಾಕೆಂದರೆ ಅವರ ಅಂತರಂಗ ಅಷ್ಟು ಪರಿಶುದ್ಧವಾಗಿತ್ತು. ತಿಮೋತಿ ಬರೆದ ಮೊದಲ ಪತ್ರ 6:10-11 ಈ ರೀತಿ ಹೇಳ್ತದೆ: ದೇವರ ಭಕ್ತನಾದ ನೀನು ಈ ಎಲ್ಲ ಕೇಡುಗಳಿಂದ ದೂರವಿರು. ದೇವರೊಡನೆ ಸತ್ಸಂಬಂಧ, ಭಕ್ತಿ, ವಿಶ್ವಾಸ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತೆ ಇವೇ ಮೊದಲ ಸದ್ದುಗಳನ್ನು ಸಂಪಾದಿಸಲು ಪ್ರಯತ್ನಿಸು. ಅದರಿಂದ ಪ್ರಿಯರೇ, ನಾವು ಒಳಗಡೆ ಒಂದು ಹೊರಗಡೆ ಒಂದು ಈ ರೀತಿ ಬದುಕಿದ್ರೆ ನಮ್ಮ ನೈಜ ಮುಖವಾಡ ಎಲ್ಲಿ ಕಳಚಿ ಬೀಳ್ತದೆ ಎಂಬ ಭಯದಲ್ಲಿ ಬದುಕಬೇಕು. ಈ ದಿವಸ ಪ್ರಭು ಯೇಸು ಸ್ವಾಮಿ ನಮಗೂ ಇದೇ ರೀತಿ ಹೇಳಬಹುದು: ಸುನ್ನ ಬಳಿದ ಸಮಾಧಿಗಳೇನಿವೆ, ನಿಮ್ಮ ಒಳಗಡೆ ಕೊಳಕು ತುಂಬಿದೆ. ದೇವರು ನಮ್ಮ ಅಂತರಂಗವನ್ನು ಚೆನ್ನಾಗಿ ಬಲ್ಲವರಿದ್ದಾರೆ. ಆದ್ದರಿಂದ ಅಂತರಂಗದಲ್ಲಿರುವಂತಹ ದೇವರಿಗೆ ಬಹಿರಂಗ ನಾವು ಶುಚಿಗೊಳಿಸಿದ್ರೆ ಏನು ಉಪಯೋಗ ಬರುತ್ತೆ? ನೀನಿರದ ಮನೆಯಲ್ಲಿ ನಾನ್ಯಾರು, ಈ ಮನೆಯ ಹಂಗೆ ಇದ್ದಕೋ, ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ ಬಹಿರಂಗ ಚೆಲುವೇ ತಕೋ. ಪ್ರಿಯರೇ, ಸುಂದರವಾದಂಥ ವಾಕ್ಯಗಳಿವೆ. ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನೀವು ಸಮಯ ಕೊಟ್ಟಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸರ್ವಶಕ್ತ ದೇವರು ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮ ನಿಮ್ಮನ್ನು ಆಶೀರ್ವದಿಸಿ ಈ ದಿವಸ ಕಾಪಾಡಲಿ. ಶುಭ ದಿನ, ಶುಭವಾಗಲಿ.